ಬ್ರಹ್ಮಾಂಡದ ತುಂಬಾ ಬಿಸಿಯಾದ ಬಿರುಸಾದ ಮತ್ತು ಶಕ್ತಿಶಾಲಿಯಾದ ವಸ್ತುಗಳು ಹಾಗೂ ಸಿಡಿತಗಳಿಂದ ಗಾಮಾ ಕಿರಣಗಳು ಉಂಟಾಗುತ್ತವೆ. ಅವುಗಳ ಹರಿವು ಹೊರಬಾನಿನ ಉದ್ದಗಲಕ್ಕೂ ಇದ್ದು ಭೂಮಿಯ ಗಾಳಿಪದರ ಅವನ್ನು ಹೀರಿಕೊಳ್ಳುತ್ತದೆ. ಮುಗಿಲೆತ್ತರದ ಬಲೂನ್ಗಳು, ರಾಕೆಟ್ಗಳು ಮತ್ತು ಗಾಮಾ ಸೆನ್ಸರ್ಗಳನ್ನು ಗಾಳಿಪದರಕ್ಕಿಂತ ಮೇಲೆ ತೆಗೆದುಕೊಂಡು ಹೋಗುವ ಹೊರತಾಗಿ ಗಾಮಾ ಕಿರಣಗಳ ಬಗ್ಗೆ ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ಬೇರೆ ಯಾವ ದಾರಿಗಳೂ ಇರಲಿಲ್ಲ. ಮನುಷ್ಯರನ್ನು ಕೊಲ್ಲುವ ಶಕ್ತಿಯುಳ್ಳ ಗಾಮಾ ಕಿರಣಗಳು, ನ್ಯೂಕ್ಲಿಯರ್ ಸಿಡಿತಗಳು, ಸಿಡಿಲುಗಳು ಮುಂತಾದ ನೈಸರ್ಗಿಕವಾಗಿ ಕಂಡುಬರುವ ಆಗುಹೋಗುಗಳಲ್ಲಿ ಹೊರಹೊಮ್ಮುತ್ತವೆ. ಅಷ್ಟೇ ಅಲ್ಲದೆ ಸೂರ್ಯನ ಕರೋನಾ ಹೊರತಳ್ಳುವ ಪ್ಲಾಸ್ಮಾ ಮತ್ತು ಅಯಸ್ಕಾಂತದ ಹರಿವು ಗಾಮಾ ಕಿರಣಗಳನ್ನು ಸೂಸುತ್ತದೆ. ಅದರ ಹಿಂದೆಯೇ ಹುರುಪುಗೊಂಡ ಕಣಗಳು ಕೂಡ ಬಿಡುಗಡೆಯಾಗುತ್ತವೆ. ಈ ಗಾಮಾ ಕಿರಣಗಳನ್ನು ಗಮನಿಸುತ್ತಿರುವುದರಿಂದ ವಿದ್ಯುತ್ ಮತ್ತು ಸಂಪರ್ಕ ಸಾಧನಗಳಿಗೆ ಹುರುಪುಗೊಂಡ ಕಣಗಳಿಂದ ಆಗಬಹುದಾದ ತೊಡಕುಗಳ ಬಗ್ಗೆ ವಿಜ್ಞಾನಿಗಳಿಗೆ ಮೊದಲೇ ಸುಳಿವು ಸಿಗುತ್ತದೆ. ವಿದ್ಯುತ್ಕಾಂತದ ಅಲೆಗಳಲ್ಲೇ ತುಂಬಾ ಶಕ್ತಿಯುಳ್ಳ ಗಾಮಾ ಕಿರಣಗಳು ಬದುಕಿರುವ ಜೀವಕೋಶಗಳನ್ನು ಕೊಲ್ಲುವಷ್ಟು ಶಕ್ತಿ ಹೊಂದಿವೆ. ಗಾಮಾ ಕಿರಣಗಳ ಈ ಗುಣವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಗಂಟುಗಳನ್ನು ಅಳಿಸಲು ಬಳಸಿಕೊಳ್ಳಲಾಗುತ್ತದೆ. ವಿದ್ಯುತ್ಕಾಂತದ ಅಲೆಸಾಲಿನ ಉಳಿದೆಲ್ಲ ಅಲೆಗಳಿಗಿಂತ ಗಾಮಾ ಕಿರಣಗಳ ಅಲೆಯುದ್ದ ಕಿರಿದಾಗಿದ್ದು ಸುಮಾರು ಒಂದು ಅಣುವಿನ ನ್ಯೂಕ್ಲಿಯಸ್ನಷ್ಟು ಇರುತ್ತದೆ. ಅದು ಎಷ್ಟು ಕಿರಿದಾಗಿರುತ್ತದೆ ಎಂದರೆ ಬಾಲಚುಕ್ಕಿ ಅಂದರೆ ಕಾಮೆಟ್ಗಳು ಸೌರಮಂಡಲದ ಮೂಲಕ ಸಾಗುವಷ್ಟು ಸುಳುವಾಗಿ ಗಾಮಾ ಕಿರಣಗಳು ಅಣುಗಳ ಮೂಲಕ ಸಾಗುತ್ತವೆ. ಇದರಿಂದಾಗಿ ಗಾಮಾ ಕಿರಣಗಳನ್ನು ಕಂಡುಹಿಡಿಯುವುದು ವಿಜ್ಞಾನಿಗಳಿಗೆ ತೊಡಕಾಗಿದೆ. ಗಾಮಾ ಕಿರಣಗಳನ್ನು ಕಂಡುಹಿಡಿಯುವ ಸಲಕರಣೆಗಳಲ್ಲಿ ಒತ್ತೊತ್ತಾಗಿ ಅಡಕಿದ ಹರಳಿನ ತುಂಡುಗಳಿರುತ್ತವೆ. ಅವುಗಳ ಮೂಲಕ ಗಾಮಾ ಕಿರಣಗಳು ಹಾದುಹೋಗುವಾಗ ಹರಳಿನಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ಸಲಕರಣೆಯಲ್ಲಿರುವ ಸೆನ್ಸರ್ ನೇರವಾಗಿ ಗಾಮಾ ಕಿರಣಗಳನ್ನು ಕಂಡುಹಿಡಿಯುವುದಿಲ್ಲ. ಬದಲಿಗೆ ಅದು ಗಾಮಾ ಕಿರಣ ಮತ್ತು ಎಲೆಕ್ಟ್ರಾನ್ಗಳ ಡಿಕ್ಕಿ ಹೊಡೆತದಿಂದ ಉಂಟಾಗ ಹುರುಪುಗೊಂಡ ಕಣಗಳನ್ನು ಕಂಡುಹಿಡಿಯುತ್ತದೆ. ಮಂಗಳ ಗ್ರಹದ ಮೇಲ್ಮೈ ಮಣ್ಣು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ತಿಳಿದುಕೊಳ್ಳಲು ವಿಜ್ಞಾನಿಗಳು ಗಾಮಾ ಕಿರಣಗಳನ್ನು ಬಳಸಿದ್ದಾರೆ. ಮಣ್ಣು ಮತ್ತು ಬಂಡೆಗಳಿಗೆ ಅಣುಕಣಗಳ ಕಿರಣಗಳನ್ನು ಹಾಯಿಸಿದಾಗ ಅವುಗಳಲ್ಲಿನ ರಾಸಾಯನಿಕ ಅಂಶಗಳು ಗಾಮಾ ಕಿರಣಗಳ ರೂಪದಲ್ಲಿ ಶಕ್ತಿಯನ್ನು ಹೊರಸೂಸುತ್ತವೆ. ಈ ಶಕ್ತಿಯನ್ನು ಸುಳುವಾಗಿ ಗುರುತಿಸಬಹುದು. ನಾಸಾದ ಮಾರ್ಸ್ ಆಡಿಸಿ ಆರ್ಬಿಟರ್ನಲ್ಲಿರುವ ಗಾಮಾರೇ ಸ್ಪೆಕ್ಟ್ರಾಮೀಟರ್ ಈ ಶಕ್ತಿಯನ್ನು ಗುರುತಿಸಿ ನಕ್ಷೆಯನ್ನು ತಯಾರಿಸುತ್ತದೆ. ಹೈಡ್ರೋಜನ್ ದಟ್ಟಣೆಯ ಈ ನಕ್ಷೆಯನ್ನು ನೀವು ನೋಡಬಹುದು. ಚುಕ್ಕೆ, ಸೂಪನೋವಾ, ಕಪ್ಪುಕುಳಿ ಮತ್ತು ಪಲ್ಸಾರ್ಗಳಿಂದ ಹೊರಬರುವ ಗಾಮಾ ಕಿರಣಗಳು ಇಡೀ ಬಾನನ್ನು ಬೆಳಕಿನಿಂದ ಕಂಗೊಳಿಸುತ್ತವೆ. ನಾಸಾದ ಫರ್ಮಿ ಗಾಮಾರೇ ಸ್ಪೇಸ್ ಟೆಲಿಸ್ಕೋಪ್ ಈ ಬೆಳಕು ಹುಟ್ಟುವ ನೆಲೆಗಳ ನಕ್ಷೆ ಬಿಡಿಸಿ ನಾವು ನೆಲದ ಮೇಲೆ ನಿಂತು ನೋಡಿದರೆ ಕಾಣುವಂತಹ ಮಿಲ್ಕಿವೇ ಗ್ಯಾಲಕ್ಸಿಯ 360 ಡಿಗ್ರಿ ನೋಟದ ಚಿತ್ರವನ್ನು ಉಂಟುಮಾಡಿಕೊಟ್ಟಿತು. ಕಾಣುವ ಬೆಳಕು ತುಂಬಿರುವ ಬಾನು ಒಂದೇ ಬಗೆಯಲ್ಲಿ ಕಾಣುತ್ತದೆ. ಆದರೆ ಅದೇ ಗಾಮಾ ಕಿರಣಗಳು ತುಂಬಿರುವ ಬಾನಿನ ಚಿತ್ರದ ಬಗ್ಗೆ ಮುಂಚಿತವಾಗಿ ಊಹಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಹೊರಬಾನಿನ ಆಳದಿಂದ ಹೆಚ್ಚು ಶಕ್ತಿ ತುಂಬಿದ ಗಾಮಾ ಕಿರಣಗಳ ಸೂಸುವಿಕೆ ಪ್ರತಿದಿನ ಹೊಸ ರೂಪದಲ್ಲಿ ಹೊಮ್ಮುತ್ತಿರುತ್ತದೆ. ಗಾಮಾ ಕಿರಣಗಳ ಈ ಸಿಡಿತ ಕೆಲವೇ ಕೆಲವು ಸೆಕೆಂಡ್ಗಳಿಂದ ಹಿಡಿದು ನಿಮಿಷಗಳವರೆಗೆ ಮಾತ್ರ ಇರುತ್ತದೆ. ಬಲ್ಬುಗಳಂತೆ ಇವು ಪುಟಿದೆದ್ದು ಬಾನಲ್ಲಿ ತುಸುಹೊತ್ತು ಮಿಂಚಿ ಮರೆಯಾಗುತ್ತವೆ. ಈ ವಿಡಿಯೋದಲ್ಲಿ ವೆಲಾ ಪಲ್ಸರ್ ಸುತ್ತುತ್ತಿದ್ದಂತೆ 89 ಸೆಕೆಂಡ್ಗಳಿಗೊಮ್ಮೆ ಗಾಮಾ ಕಿರಣಗಳನ್ನು ಹೊರಸೂಸುವುದನ್ನು ಕಾಣಬಹುದು. ಬಿಗ್ ಬ್ಯಾಂಗ್ನ ಬಳಿಕ ಅಷ್ಟೇ ಶಕ್ತಿಶಾಲಿಯಾದ ಮತ್ತು ಹೊಳಪಿನ ವಿದ್ಯುತ್ಕಾಂತೀಯ ಘಟನೆ ನಡೆಯುತ್ತಿರುವುದೆಂದರೆ ಅದು ಗಾಮಾ ಕಿರಣಗಳ ಸಿಡಿತ. ಸೂರ್ಯ ತನ್ನ 10 ಬಿಲಿಯನ್ ವರ್ಷ ಬಾಳಿಕೆಯಲ್ಲಿ ಸೂಸುವ ಶಕ್ತಿಗಿಂತ ಹೆಚ್ಚು ಶಕ್ತಿ 10 ಸೆಕೆಂಡ್ಗಳ ಈ ಸಿಡಿತದಲ್ಲಿ ಬಿಡುಗಡೆಯಾಗುತ್ತದೆ. 13 ಬಿಲಿಯನ್ ಬೆಳಕಿನ ವರ್ಷಗಳಷ್ಟು ದೂರದಲ್ಲಿ ಸಿಡಿದ ಚುಕ್ಕೆಯೊಂದು ಹೊರಸೂಸಿದ ಈ ಗಾಮಾ ಕಿರಣಗಳನ್ನು ನಾಸಾದ ಸ್ವಿಫ್ಟ್ ಉಪಗ್ರಹವು ಸೆರೆಹಿಡಿದಿದೆ. ಬ್ರಹ್ಮಾಂಡವು ಬರೀ 630 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದ್ದಾಗ ಕಂಡುಹಿಡಿಯಲಾದ ಬಹಳ ದೂರದಲ್ಲಿರುವ ವಸ್ತುಗಳಲ್ಲಿ ಇದೂ ಕೂಡ ಒಂದು. ಗಾಮಾ ಕಿರಣಗಳ ಸಿಡಿತವೊಂದರ ಬಗ್ಗೆ ಇತ್ತೀಚೆಗೆ ಗಮನ ಕೊಟ್ಟು ನೋಡಿದಾಗ ಬೆರಗುಗೊಳಿಸುವ ಸಂಗತಿಯೊಂದು ಕಂಡುಬಂದಿತು. ಈ ಸಿಡಿತದಲ್ಲಿ ಉಂಟಾದ ಒಟ್ಟು ಶಕ್ತಿಯು 9000 ಸೂಪರ್ನೋವಾಗಳಿಗೆ ಸಾಟಿಯಾಗಿದ್ದು ಇಷ್ಟು ಅಳತೆಯ ಶಕ್ತಿ ಹಿಂದೆಂದೂ ಉಂಟಾಗಿರಲಿಲ್ಲ. ಗಾಮಾ ಕಿರಣಗಳ ಬಗ್ಗೆ ಕಲಿಕೆಯನ್ನು ಮುಂದುವರಿಸುವುದರಿಂದ ಬಾನರಿಮೆ ಅಂದರೆ ಆಸ್ಟ್ರಾನಮಿಯಲ್ಲಿ ಮುಖ್ಯವಾದ ಹೊಸ ತಿಳಿವುಗಳನ್ನು ಪಡೆಯುತ್ತೇವೆ. ವೈದ್ಯಕೀಯ ಆರೈಕೆಯಲ್ಲಿ ಅದನ್ನು ಚೆನ್ನಾಗಿ ಬಳಸಿಕೊಳ್ಳುವುದು ಹೇಗೆ ಎಂದು ತಿಳಿಯುತ್ತೇವೆ. ನಮ್ಮ ಉಪಗ್ರಹಗಳು ಮತ್ತು ಭೂಮಿಯ ಮೇಲಿನ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇನ್ನೂ ಚೆನ್ನಾಗಿ ಕಾಪಾಡಲು ಕೂಡ ಗಾಮಾ ಕಿರಣಗಳ ಕಲಿಕೆ ನೆರವಾಗುತ್ತದೆ.
ವಿದ್ಯುತ್ಕಾಂತದ ಅಲೆಸಾಲಿನ ಅಲೆಗಳ ನಡುವೆ ಓಡಾಡಿ ನೀವು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿರಿ ಅಲ್ಲವೇ? ಇಂತಹ ಅರಿಮೆಯ ಇನ್ನಷ್ಟು ಅರಿವನ್ನು ಕನ್ನಡದಲ್ಲೇ ಪಡೆಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.